ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಕೊರತೆ ಈ ಸಮಸ್ಯೆಯನ್ನು ಬಗೆಹರಿಸೋಕೆ ಸ್ಥಳೀಯ ಆಡಳಿತ ಶ್ರಮಿಸ್ತಾ ಇದೆ. ಇದರ ಜೊತೆಗೆ ಪರಿಸ್ಥಿತಿ ಗಂಭೀರತೆಯನ್ನು ಅರ್ಥಿರುವಂತಹ ಸಾರ್ವಜನಿಕರು ಸಹ ಸಮಸ್ಯೆಯನ್ನು ಬಗೆಹರಿಸೋಕೆ ಮುಂದೆ ಬಂದಿದ್ದಾರೆ. ಇಂತಹ ಓರ್ವ ವ್ಯಕ್ತಿಯೊಬ್ಬರ ಪರಿಚಯ ನಿಮ್ಮ ಮುಂದೆ. ನಮ್ಮ ಮನೆಯಲ್ಲಿ ನೀರಿಲ್ಲ ಅಂತ ಹೇಳಿದ್ದರೂ ಸಾಕು, ಕ್ಷಣಾರ್ಥದಲ್ಲಿ ಮನೆ ಮುಂದೆ ನೀರಿನ ಟ್ಯಾಂಕ್. ಮನೆಯಲ್ಲಿ ವೃದ್ಧರು, ವಿಕಲಚೇತನರಿದ್ದಾರೆ, ನೀರು ತುಂಬುವವರು ಯಾರೂ ಇಲ್ಲ. ಹೀಗೆ ಹೇಳಿದರೂ ತಕ್ಷಣ ನೀರು ಸರಬರಾಜಾಗುತ್ತದೆ. ಎಂತ ಅಪರೂಪದ ಪರೋಪಕಾರಿ ಕೆಲಸ ಮಾಡ್ತಿರೋರು ಪರಶುರಾಮ್ ಜಾಧವ್. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯೋ ನೀರಿಗಾಗಿ ತೊಂದರೆ ಉಂಟಾಗಿದೆ. ಜನರ ಬವಣೆ ಅರ್ಥೈಸಿಕೊಂಡು ಪರಶುರಾಮ್ ನಿತ್ಯ 8 ಟ್ಯಾಂಕರ್ ನೀರು ಉಚಿತವಾಗಿ 12ನೇ ವಾರ್ಡಿಗೆ ವಿತರಿಸುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಮನೆಗಳಿರೋ ಈ ಭಾಗದಲ್ಲಿ 3 ತಿಂಗಳಿಂದ ಟ್ರ್ಯಾಕ್ಟರ್ ಮೂಲಕ ನೀರು ವಿತರಿಸ್ತಾ ಇದ್ದಾರೆ. 2000 ಲೀಟರ್ ಸಾಮರ್ಥ್ಯದ ಸಿಂಟೆಕ್ಸ್ ಅನ್ನು ಟ್ರ್ಯಾಕ್ಟರ್ ಮೂಲಕ ತಂದು ಪ್ರತಿ ಓಣಿಗೂ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಮನೆಯಲ್ಲಿ ವೃದ್ಧರು, ವಿಕಲಚೇತನರಿದ್ದು ನೀರು ತರುವುದಕ್ಕೆ ಆಗದಿದ್ರೆ ಸ್ವತಃ ಟ್ರ್ಯಾಕ್ಟರ್ ಡ್ರೈವರ್ ಅಂತವರ ಮನೆಗೆ ನೀರು ಪೂರೈಸುತ್ತಾರೆ. ದಿನ ಮುಂದಕ್ಕೆ ಟ್ರ್ಯಾಕ್ಟರ್ ಡೀಸೆಲ್ ಹಾಗೂ ಡ್ರೈವರ್ ಕೂಲಿ ಸೇರಿ 1200 ರೂಪಾಯಿ ಖರ್ಚಾಗುತ್ತಿದೆ. ಜಾಧವ್ ಅವರು ಭಾಳ ನಮಗೆ ಇದು ಮಾಡ್ಯಾರ ಸಹಾಯನ ನೀರಿಂದು. ಈ ಓಣೆ ಆಯ್ತು, ಆ ಓಣೆ ಆಯ್ತು, ಎಲ್ಲ ಓಣಿಗೂ ಇಡೀ ಗದಗ್ನಾಗ ಅಂದರೂ ಅಡ್ಡಿ ಇಲ್ಲ. ಅವರು ನೀರಿನ ಸಮಸ್ಯೆ ಬಗೆಹರಿಸ್ಯಾರ. ಎಲ್ಲ ಒಟ್ಟು ಪ್ರಾಬ್ಲಮ್ ಇಲ್ದಂಗೆ ನೀರಿಂದ ಭಾಳ. ಇನ್ನೂ ಬಂದವ್ರಿಗೆ ಊಟ ಕೊಡ್ಬೋದು, ನೀರು ಕೊಡ್ಲಿಕ್ಕಾಗಲ್ಲ, ಆ ತೊಂದರೆ ಇತ್ತು, ಅದನ್ನು ನೀಗಿಸ್ಯಾರ ಅವ್ರು ಈ ವರ್ಷ. ಅವ್ರದ್ದು ಸ್ವಂತ ಅವ್ರ ಗಾಡಿ ರೀ, ಗಾಡಿ ಹೊಡೆಸಿದ್ರು, ಟ್ಯಾಂಕ್ ತಗೊಂಡ್ರು, ಟ್ಯಾಂಕ್ ತಗೊಂಡು ಮತ್ತೆ ಅದನ್ನು ತುಂಬಿಸ್ಕೊಂಡು ಬಂದರು. ಪ್ರತಿಯೊಂದು ಮನೆ ಮುಂದೆ ಬಿಡೋ ಮುಂದೂ ದಾನ್ಲೆ ಆಗದಂಗೆ ನಿಂತ್ಕೊಂಡು ಬಿಡಿಸ್ಯಾರ. ನಗರಸಭೆಯವ್ರು ಮಾಡೋ ಕೆಲಸನ ಜಾಧವ್ ಅವ್ರು ಮಾಡ್ಯಾರ. ಮತ್ತು ಅವರು ನೀರು ಅಲ್ಲಿ ಕೊಟ್ಟಾರ, ಇವ್ರು ಇಲ್ಲಿ ಸ್ವಂತ ಗಾಡಿ ಇದು ಮಾಡ್ಯಾರ, ಉಚಿತವಾಗಿನ ಇದು ಮಾಡ್ಯಾರ. ಜಾಧವ್ ಅವ್ರ ಕೆಲಸ ಉತ್ತಮ ಕೆಲಸ, ಅದು ಚಲೋ ಮಾಡ್ಯಾರ. ಇದರಂತೇನೆ ಅವ್ರು ಏರ್ಕೋತ ಹೋಗ್ಲಿ. ಕಳೆದ 5 ವರ್ಷದಿಂದ ಪರಶುರಾಮ್ ಅವರು ಬೇಸಿಗೆ ಕಾಲದಲ್ಲಿ ಓಣಿ ಮಂದಿಗೆ ತಮ್ಮ ಜಮೀನಿನಲ್ಲಿರುವ ಕೊಳವೆ ಬಾವಿಯಿಂದ ನೀರು ಪೂರೈಸುತ್ತಾರೆ. ಇವರು ಯಾವ ರಾಜಕೀಯ ಪಕ್ಷಕ್ಕೂ ಸೇರದ ವ್ಯಕ್ತಿಯಲ್ಲ ಎಂಬುದು ಗಮನಾರ್ಹ. ಈ ನೀರಿನ ರೈಲ್ವೆದಾಗ ಮೊದಲು ಕುಡಿಲಿಕ್ಕೆ ಅವರೆಲ್ಲ ನೀರು ಕೊಡ್ತಿದ್ರು. ಅದು ನೀರು ಕಡಿಮೆ ಆದ್ದರಿಂದ ರೈಲ್ವೆದವ್ರು ಬಂದ್ ಮಾಡಿದ್ರಿಂದ ಇಲ್ಲಿ ಜನ ನೀರಿಗೆ ಪರದಾಡ್ತಾ ಇರೋದು ನೋಡಿ ನನಗೆ ಅಸಮಾಧಾನ ಆಗಿ ನಾನು ಸ್ವತಃ ಒಂದು ಟ್ಯಾಕ್ಟರ್ ನಂದ ಇದೆ, ಅದರಾಗ 1000 ಸಿಂಟೆಕ್ಸ್ ಟ್ಯಾಂಕ್ ಹೇರಿ ಮುನ್ಸಿಪಾಲ್ಟಿಯಿಂದನೇ ನೀರು ಎಲ್ಲಿ ಕೊಡ್ತಾರೋ ಅವ್ರು ಅಲ್ಲಿಂದ ತೊಗೊಂಬಂದು ಇಡೀ ವಾರ್ಡ್ಗೆ ಸಪ್ಲೈ ಕೊಡ್ತಾ ಇದ್ದೀನಿ. ಒಂದು ದಿನಕ್ಕೆ 1200 ರೂಪಾಯಿ ಖರ್ಚಾಗ್ತದೆ, ಡ್ರೈವರ್ ಪಗಾರ, ಡೀಸೆಲ್ ಅದೆಲ್ಲ ಕೊಡಿ. ಮತ್ತು ಅಂಗವಿಕಲರು ಮನೆಗೆ ನೀರು ಕೊಡ್ತೀನಿ ಸರ. ವೃದ್ಧರಿಗೆ ನೀರು ತುಂಬಕ್ಕಾಗಲಿಲ್ಲ ಅಂದ್ರೆ ನಮ್ಮ ಡ್ರೈವರ್ ತುಂಬಿ ಹಾಕಿ ಬರ್ತಾನೆ. ಸೇವಾ ಭಾವನೆ ಇರುವ ವ್ಯಕ್ತಿಗಳು ಕಡಿಮೆ. ಎಂಥ ಸಂದರ್ಭದಲ್ಲಿ ಪರಶುರಾಮ್ ಅಂತವರು ಸಿಗೋದು ಬಹಳ ಅಪರೂಪ. ಹಣ ಉಳ್ಳವರಿಗೆಲ್ಲ ಎಂಥವರ ಕಾರ್ಯ ಮಾದರಿ. ಇದರಿಂದ ಜನಸಾಮಾನ್ಯರ ಅದೆಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತವೆ. ನೂರ್ ಅಹಮದ್ ಮಕಂದಾರ್, ಸುದ್ದಿ ಟಿವಿ, ಗದಗ.